ಫ್ರೆಂಡ್ಸ್, ಇದು ಉಷಾ S2 ಇಂಡಸ್ಟ್ರಿಯಲ್ ಸ್ವಿಮ್ಮಿಂಗ್ ಮಿಷಿನ್. ಇದರಲ್ಲಿ ಏನಾದರೂ ನಿಮಗೆ ಎರರ್ ಕ್ಯಾಟಗರಿ ER02 ಅಂದರೆ ERR02 ಅಂತ ಏನಾದ್ರು ತೋರಿಸಿದ್ರೆ, ಮೊದಲಿಗೆ ನಾವು ಬಾಬಿನ್ ಕೇಸ್ ಹತ್ರ ಹೋಗಿ ಅದರಲ್ಲಿರೋ ದಾರ ಏನಾದ್ರು ಸಿಗಾಕೊಂಡಿದ್ರೆ ಅದನ್ನ ಕ್ಲೀನ್ ಮಾಡಬೇಕಾಗತ್ತೆ. ಬಾಬಿನ್ ಅಂದರೆ ಇಲ್ಲಿ ಬರುತ್ತೆ ಸರ್ ಫ್ರೆಂಡ್ಸ್. ಹಿಂಗೆ ಒನ್ ಸೆಕೆಂಡ್ ನೋಡಿ ಫ್ರೆಂಡ್ಸ್, ಇದು ಬಾಬಿನ್. ಇದು ಹಿಂಗೆ ರಿಮೂವ್ ಮಾಡಿ ಈ ಥರ ಏನಾದರೂ ಥ್ರೆಡ್ಗಳು ಸಿಗಾಕೊಂಡಿದ್ರೆ ಎಲ್ಲ ತೆಗೆದು ಅದ್ರ ಮೇಲೆ ಒಂದು ಡ್ರಾಪ್ ಆಯಿಲ್ ಹಾಕಿ ಒರೆಸ್ಬಿಟ್ಟು ಅದೆಲ್ಲ ಥ್ರೆಡ್ ತೆಗಿಬೇಕು. ಓಪನ್ ಮಾಡಿ ಆಮೇಲೆ ಮತ್ತೆ ವಾಪಸ್ ಕ್ಲೋಸ್ ಮಾಡಬೇಕು. ಹಿಂಗೂ ಅದು ಇದಾಗಲಿಲ್ಲ ಅಂದರೆ ನಿಮಗೆ ವರ್ಕ್ ಆಗ್ತಿಲ್ಲ ಅಂತ ಹೇಳಿದಾಗ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಇದು ಮೋಟರ್ ರನ್ ಆಗುತ್ತಲ್ಲ, ಇದು ಇದು ರೊಟೇಟ್ ಆಗುತ್ತೆ. ಹಿಂಗೆ ಪ್ರೆಸ್ ಮಾಡಿದಾಗ ರೊಟೇಟ್ ಆದಾಗ ಹಿಂಗೆ ತಿರುಗ್ತಲ್ಲೇ ಜಾಮ್ ಆಗಿರುತ್ತೆ ಅಂತ. ಅವಾಗ ಏನು ಮಾಡಬೇಕಾಗತ್ತೆ ಅಂದರೆ ನೀವು ಇದನ್ನು ರಿವರ್ಸಲ್ಲಿ ತಿರುಗಿಸ್ಬೇಕಾಗತ್ತೆ. ಒಂದು ರೌಂಡು, ಒಂದು ರೌಂಡ್ ಅಂದರೆ ಒಂದು ಸ್ವಲ್ಪ ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ರಿವರ್ಸ್ ಮಾಡಬೇಕಾಗತ್ತೆ. ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಇಲ್ಲಿ ಹೋಲ್ ಕಾಣಿಸ್ತಿದೆಯಲ್ಲ, ಇದರೊಳಗೆ ಸ್ಕ್ರೂ ಡ್ರೈವರ್ ಹಾಕಿ ಸ್ವಲ್ಪ ಬೆಂಡ್ ಇದು ಹಿಂಗೆ ತಿರುಗಿಸಿದ್ರೆ ಲೂಸ್ ಆಗುತ್ತೆ, ಅವಾಗ ಹಿಂಗೆ ಆಟೋಮೆಟಿಕ್ ವರ್ಕ್ ಆಗೋದು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ನಿಮ್ಗೆ ಏನೇ ಡೌಟ್ ಇದ್ದರೆ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು.